ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಬರುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನ ಬರುತ್ತೆ? ಕುಲಂಕುಷವಾಗಿ ಹೇಳೋಕ್ಕಾಗ್ತಾ ಇಲ್ಲ, ಅದರಿಂದ ನೋಡಬೇಕು. ಕಾಂಗ್ರೆಸ್ ಅಂತ ಹೇಳಲಿಕ್ಕಾಗಲ್ಲ, ಅಲ್ಲಿ ಮೇನ್ ಲೀಡರ್ ಯಾರೂ ಇಲ್ಲ, ಸೆಂಟ್ರಲಲ್ಲಿ ಲೀಡರ್ ಯಾರೂ ಸಿಗ್ತಾ ಇಲ್ಲ. ಮೋದಿ ಬಿಟ್ಟರೆ ಇನ್ಯಾರು ಅಂತ ಲೀಡ್ರ್ ಮಾಡಲಿಕ್ಕೆ ಗೊತ್ತಾಗಲ್ಲ, ಯಾರೂ ಇಲ್ಲ. ಅದು ಇಲ್ಲ, ಈಗ ತುಂಬ ಈಗ ಕಾಂಗ್ರೆಸ್ ಮೊದಲಿಂದ ಸ್ವಾತಂತ್ರ್ಯ ಹೋರಾಡಿದ ನಂತರ ದೇಶ ತುಂಬ ಅಭಿವೃದ್ಧಿ ಆಗಿದ್ದು ಬೆಳೆದದ್ದು ಅವರಿಂದನೇ. ಈಗ ಅಭಿವೃದ್ಧಿ ಏನೂ ಇಲ್ಲ, ಈಗ ಎಲ್ಲ ದ್ವೇಷದ ರಾಜಕಾರಣ. ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಕಾಂಗ್ರೆಸ್, ಬಿ ಜೆ ಪಿಯವ್ರದ್ದೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ್ರು ಏನು ಮಾತು ಕೊಟ್ಟಿದ್ದಾರೋ ಅದನ್ನು ನಡೆಸ್ಕೊಡ್ತಾರೆ. ಅವರು ಮಾಡಿದ್ದಾರೆ ಮೇಡಮ್, ಬಟ್ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಮಾಡಲಿಲ್ಲ. ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಬರುತ್ತೆ, ಕಾಂಗ್ರೆಸ್ ಎಷ್ಟು ಸ್ಥಾನ ಬರುತ್ತೆ? ಈಗ ಸಡನ್ನಾಗಿ ಹೇಳೋಕ್ಕಾಗಲ್ಲ ಅದು, ಯಾಕೆಂದರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸಲ ನೋಡೋದು. ಹೆಚ್ಚು ಇದೆ ಅಂತ ಯಾವ ಇಂಥದ್ದೇ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಸ್ಥಾನಗಳು ಬರ್ಬೋದು, ಬಿ ಜೆ ಪಿನೂ ಬರ್ಬೋದು, ಅದರ ಮ್ಯಾಕ್ಸಿಮಮ್ ಹೇಳೋಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಯೋಚನೆ ಮಾಡಿ ಜನ ಇದು ಮಾಡೋ ಯಾವಾಗ ಯಾವ ರೀತಿಯಲ್ಲಿ ವೋಟ್ ಮಾಡಿರ್ತಾರೆ ಅನ್ನೋದು ಸ್ವಲ್ಪ ಇದಾಗ ಕುಲಂಕುಷವಾಗಿ ಹೇಳೋಕ್ಕಾಗ್ತಾ ಇಲ್ಲ. ಅದರಿಂದ ನೋಡಬೇಕು ಯಾವ ಥರ ಇದಾಗ್ಬಿಡುತ್ತೆ. ಬಿ ಜೆ ಪಿ ಒಂದು 16 ಬರ್ಬೋದು ಅಷ್ಟೆ, 16 ಯಾನದರ ಒಂದು 18 ಅವ್ರು ಬರುತ್ತೆ ಅಷ್ಟೆ ಬರ್ಬೋದು. ಯಾಕೆ ಹಂಗೆ ಅನಿಸುತ್ತೆ ಅಂದರೆ ಹಳೆ ನೋಡಿದ್ರೆ ನಂಗೆ ಗೊತ್ತಾಗುತ್ತೆ ಅಷ್ಟೆ ಅಷ್ಟೇ ಅಷ್ಟು ಬಿಟ್ಟರೆ ಇದ್ದಿದ್ರಲ್ಲಿ ಈಗ ಪರವಾಗಿಲ್ಲ ಮೇಡಮ್. ಯಾಕೆಂದ್ರೆ ಲಾಸ್ಟ್ ಕಂಪೇರ್ ಮಾಡಿದ್ರೆ ಇನ್ನು 5 ಇಯರ್ಸ್ ಬೇಕು, ಈಗ ಪರವಾಗಿಲ್ಲ, ಮುಂದಕ್ಕೆ ಮಾಡ್ತಾರೆ ಅಂತ ಹೋಪ್ ಇದೆ. ಹಾಂ, ಮಾಡ್ಬೋದು ಅಂತ. ಯಾಕೆಂದರೆ ಕಾಂಗ್ರೆಸ್ ಅಂತ ಹೇಳಲಿಕ್ಕಾಗಲ್ಲ, ಅಲ್ಲಿ ಮೇನ್ ಲೀಡರ್ ಯಾರೂ ಇಲ್ಲ, ಸೆಂಟ್ರಲಲ್ಲಿ ಲೀಡರ್ ಯಾರೂ ಸಿಗ್ತಾ ಇಲ್ಲ. ಬಟ್ ಬಿ ಜೆ ಪಿಲಿ ಇದ್ದಾರೆ, ಅದರಿಂದ ಇದು ಮೋದಿ ಬಿಟ್ಟರೆ ಇನ್ಯಾರು ಅಂತ ಲೀಡ್ರ್ ಮಾಡಲಿಕ್ಕೆ ಗೊತ್ತಾಗಲ್ಲ, ಯಾರೂ ಇಲ್ಲ. ಅದು ಇನ್ನೆಲ್ಲ ಆ ಥರ ಕಾಂಗ್ರೆಸ್ ಒಂದು 16 ಸ್ಥಾನ ಬರ್ಬೋದು, ಬಿ ಜೆ ಪಿ ಒಂದು 12 ಸ್ಥಾನ ಬರ್ಬೋದು. ಇಲ್ಲ, ಈಗ ತುಂಬ ಈಗ ಕಾಂಗ್ರೆಸ್ ಮೊದಲಿಂದ ಸ್ವಾತಂತ್ರ್ಯ ಹೋರಾಡಿದ ನಂತರ ದೇಶ ತುಂಬ ಅಭಿವೃದ್ಧಿ ಆಗಿದ್ದು ಬೆಳೆದದ್ದು ಅವರಿಂದನೇ. ಈಗ ಅಭಿವೃದ್ಧಿ ಏನೂ ಇಲ್ಲ, ಈಗ ಎಲ್ಲ ದ್ವೇಷದ ರಾಜಕಾರಣ. ಹಂಗಾಗಿ ಈ ಸರಿ 16 ಸೀಟ್ ಕಾಂಗ್ರೆಸ್ಗೆ ಬರುತ್ತೆ. ಅದು ಕೆಲವು ಏರಿಯಾಗಳಲ್ಲಿ ಮಾಡಿದ್ದಾರೆ, ಹೈವೇಗಳು, ರೈಲ್ವೆ, ಇದೆಲ್ಲ ಬಿಟ್ಟರೆ ಬಡ ಜನತೆಗೆ, ಮಧ್ಯಮ ವರ್ಗ ಜನರಿಗೆ ಏನೂ ಮಾಡಿಲ್ಲ. ಈವನ್ ರೈತರಿಗೆ, ಬಡವರಿಗೆ ಏನೂ ಮಾಡಿಲ್ಲ, ಅವರಿಂದ ಏನೂ ಉಪಯೋಗ ಆಗಿಲ್ಲ. ಮಾಡಿದ್ದಾರೆ ಅದು, ದೇಶ ಇಡೀ ದೇಶದಲ್ಲಿ ಇಸ್ರೋ, ಆರ್ಮಿ ಪ್ರತಿಯೊಂದನ್ನು ಮಾಡಿರೋದೇ ಅವರೇ. ಆರ್ಮಿ ಪ್ರತಿಯೊಂದನ್ನು ಕಾಂಗ್ರೆಸ್ ಗೌರ್ಮೆಂಟೇ ಮಾಡಿರೋದು. ಈಗ ಇವರೇನು ಮಾಡೋಕ್ಕಾಗಿಲ್ಲ, ಮಾಡಲ್ಲ ಅವರು ಜಾಸ್ತಿ. ಹಾಂ, ಕರ್ನಾಟಕದಲ್ಲಿ ಜಾಸ್ತಿ ಬರುತ್ತೆ. ಅದು ಎಷ್ಟು ಬರುತ್ತೆ ಅಂತ ಇವಾಗಲೇ ಹೇಳೋಕ್ಕಾಗಲ್ಲ. ನನಗೆ ಕಾಂಗ್ರೆಸ್ ಸ್ವಲ್ಪ ಮುಂದೆ ಬರುತ್ತೆ ಅಮ್ಮ, ಬರುತ್ತೆ. ಅವರು ಒಂದು ಒಳ್ಳೊಳ್ಳೆ ಕೆಲಸ ಇವಾಗ ಮಾಡಿದ್ದಾರೆ, ಬಸ್ಸೆಲ್ಲ ಫ್ರೀ ಬಿಟ್ಟಿದ್ದಾರೆ, ಮತ್ತು ಕೆಲವ್ರಿಗೆಲ್ಲ ವಯಸ್ಸಾದವ್ರಿಗೆಲ್ಲ ಅಮೌಂಟ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ಊಟ ಮಾಡೋದಕ್ಕೆ, ಬದುಕಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಮುಂದೆ ಬರ್ಬೋದಮ್ಮ, ಬರ್ಬೋದು. ಹಾಂ, ಬಿ ಜೆ ಪಿನೂ ಬರುತ್ತೆ, ಆದರೆ ಜಾಸ್ತಿ ಮುಂದೆ ಇರೋದು ಸ್ವಲ್ಪ ಕಾಂಗ್ರೆಸ್ ನನಗನ್ಸುತ್ತೆ ಅಮ್ಮ. ನನ್ನ ಮನಸ್ಸಿಗೆ ಅದು ಬಂದಿದೆ. ಅದು ಭಾಳ ಒಳ್ಳೇದು ಮಾಡಿದ್ದಾರೆಮ್ಮ. ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ, ಕಣ್ಣಿಂದ ನೋಡಿದ್ದು ಮಾತಾಡ್ತಾ ಇದ್ದೀವಿ. ನಾವು ಕಣ್ಣಿಂದ ನೋಡಿದ್ದು ಮಾತಾಡ್ತಾ ಇದ್ದೀವಿ. ಕಣ್ಣಿಂದ ನಾವು ಏನು ನೋಡಿದ್ದೀವೋ ಅದು ನಿಮ್ಮ ಹತ್ರ ಉತ್ತರ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ತುಂಬ ಒಳ್ಳೇದು ಮಾಡಿದ್ದಾರೆಮ್ಮ. ಬಿ ಜೆ ಪಿ ಅವರು ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳಲಿಲ್ಲ. ಇವಾಗ ಕಣ್ಣಿಗೆ ಕಾಣಿಸ್ತಾ ಇರೋದು ಕಾಂಗ್ರೆಸ್. ವಯಸ್ಸಾದವ್ರಿಗೆ 2,000 ಕೊಡೋದು, ಬಸ್ಸೆಲ್ಲ ಫ್ರೀ ಮಾಡೋದು, ಮತ್ತು ಬೇರೆ ಓದೋ ಮಕ್ಕಳಿಗೆಲ್ಲ ಎಜುಕೇಷನ್ಗೆ ಹಣ ಕೊಡ್ತಾ ಇರೋದು, ನಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಕಾಂಗ್ರೆಸ್. ಬಿ ಜೆ ಪಿ ಅವ್ರದ್ದೇನು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅವ್ರದ್ದು ಏನು ನನಗೆ ಜಾಸ್ತಿ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರದ್ದು ಎಲ್ಲ ಗೊತ್ತಾಗ್ತಾ ಇದೆ, ಪರವಾಗಿಲ್ಲ. ಸಿದ್ದರಾಮಯ್ಯ ಅವರು ಎಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ, ಮುಂದಕ್ಕೂ ಅನುಕೂಲ ಮಾಡಿ ಕೊಡ್ತಾರೆ ಅನ್ನೋದೊಂದು ಭರವಸೆ ಇದೆ. ಅವ್ರು ಏನು ಮಾತು ಕೊಟ್ಟಿದ್ದಾರೋ ಅದನ್ನು ನಡೆಸ್ಕೊಡ್ತಾರೆ. ಯಾರು ಕಾಂಗ್ರೆಸ್ನವರು? ಹೌದು.
ನನ್ನ ಅನುಭವ ಸಿಕ್ಕಿರೋದ್ರಲ್ಲಿ ನನ್ನ ಅನುಭವ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಬಿ ಜೆ ಪಿ ಒಂದು 20 ಬರ್ಬೋದು ಮೇಡಮ್. ಅಂದರೆ ಮೋದಿನ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ದೇಶನ 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಅವರು ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ, ರೋಡ್ಸ್ ಆಗ್ಬೋದು, ರೈತರಿಗೆ ಆಗಿರ್ಬೋದು. ಮೋದಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ, ನಮ್ಮ ದೇಶನ 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಇನ್ನು 10 ವರ್ಷ ಅವರೇ ಬರ್ತಾರೆ ಲೋಕಸಭೆಯಲ್ಲಿ ಅನ್ನೋದು ಗ್ಯಾರಂಟಿ ಇದೆ. ನಮ್ಮ ದೇಶನ ಮೊದಲನೇ ಸ್ಥಾನಕ್ಕೆ ತೊಗೊಂಡೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಬಿ ಜೆ ಪಿ 380-390 ಬರ್ಬೋದು. ಕರ್ನಾಟಕದಲ್ಲಿ 20 ಬರ್ಬೋದು. ಆಲ್ಮೋಸ್ಟ್ ಬಿ ಜೆ ಪಿನೇ ಬರುತ್ತೆ, ಆಲ್ಮೋಸ್ಟ್ ಬಿ ಜೆ ಪಿನೇ ಬರುತ್ತೆ. ಎಷ್ಟು ಸ್ಥಾನ ಬರ್ಬೋದು 28ರಲ್ಲಿ? 28ರಲ್ಲಿ ಔಟ್ ಆಫ್ ಔಟೇ ಬರುತ್ತೆ. ಔಟ್ ಆಫ್ ಔಟ್ ಪಕ್ಕ ಬರುತ್ತೆ. ಔಟ್ ಆಫ್ ಔಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟ್ಸ್ ಎಲ್ಲ ಬಿ ಜೆ ಪಿದು. ಪಕ್ಕ ಮೋದಿನೇ ಬರ್ತಾರೆ. ಇಲ್ಲ, ನಾನು ಯಾವುದು ತಗೋತಾ ಇಲ್ಲ, ನಂಗೆ ಬರ್ತಾ ಇಲ್ಲ. ನಂಗೆ ಅದು ಫ್ರೀ ಒಂದಿದೆ ಅಲ್ಲ, ಬಸ್ ಫ್ರೀ ಅದೊಂದಿದೆ, ಇನ್ಯಾವುದೂ ಇಲ್ಲ. ಹೆಚ್ಚು ಕಮ್ಮಿ ಒಂದು 28ನಲ್ಲಿ ಬರುತ್ತೆ, ಅಂದರೆ 22-23 ಏನೋ ಬರುತ್ತೆ ಅಂತ ಜನ ಅಭಿಪ್ರಾಯ ಇದೆ. ಬಿ ಜೆ ಪಿ ಬರುತ್ತೆ ಅಂತ ಅದು ಅಭಿಪ್ರಾಯ ಇದೆ. ನೋಡೋಣ ಸೆಂಟ್ರ್ನಲ್ಲೇ ಯಾರು ಫಾರಮ್ ಆಗ್ತಾರೆ ಅಂತ. ಎಲ್ಲ ಬಿ ಜೆ ಪಿಗೆ ಅದು ಹೋಪ್ ಇದೆ. ಯಾಕೆ 4ನೇ ತಾರೀಕು ಮೇಲೆ ಏನೇನು ಡಿಸೈಡ್ ಆಯ್ತದ ಯಾರಿಗೆ ಅಂದ್ಬಿಟ್ಟು ಅದು ಗೊತ್ತಿರ್ತದಲ್ವಾ? ಹಾಂ, 4ನೇ ತಾರೀಕು ಮೇಲೆ ಏನೋ ಒಂದು ಇರುತ್ತೆ, ಆಗುತ್ತೆ. ಆಗುತ್ತೆ, ಮಾಡ್ತಿದ್ದಾರೆ, ಬನ್ನಿ ಮಾಡ್ತಾವ್ರೆ, ಎಲ್ಲ ಕಡೆಯೂ ಮಾಡ್ತಾವ್ರೆ. ಎಲ್ರಿಗೂ ಗೊತ್ತಿರೋದೇ ಅಲ್ವಾ, ನಾವೇನು ಹೇಳೋದೇನಿದೆ, ಎಲ್ರಿಗೂ ಗೊತ್ತಿರೋದೇ ಮಾಡ್ತಾರೆ, ಮಾಡ್ತಾರೆ. ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ. 4ನೇ ತಾರೀಕು ಮೇಲೆ ಏನು ಡಿಸೈಡ್ ಬರ್ತದೋ ಏನಾಯ್ತದೋ ಅದು ಹೇಳೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಬಿ ಜೆ ಪಿ ಮೋಸ್ಟ್ಲಿ ಬರಬೇಕು ಅನ್ನಿಸ್ತದೆ, ಅನ್ನಿಸ್ತದೆ. ನೆಕ್ಸ್ಟ್ ನೋಡೋಣ, ದೇವ್ರಿದ್ದಾನೆ, ಯಾವ ಡಿಸೈಡ್ ಮಾಡ್ತಾನೋ ಅಂತ ನಮಗೂ ಗೊತ್ತಿಲ್ಲ. ನಮ್ಮ ನಿರೀಕ್ಷೆ ಒಂದು 15 ಸ್ಥಾನ ಬರ್ಬೋದು ಅಂತ ಕಾಂಗ್ರೆಸ್. ಬಿ ಜೆ ಪಿ ಒಂದು 13. ಹೌದು ಮೇಡಮ್, ಅವ್ರ ಕೆಲಸ ಅಭಿವೃದ್ಧಿ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲ 5 ಗ್ಯಾರಂಟಿ ಕೊಟ್ಟವ್ರೆ, ಇನ್ನೇನು ಬೇಕು, ಕೊಟ್ಟಿದ್ದಾರೆ. ಏನು ಕೊಡದೆ ಇದ್ದವರಿಗೆ ಓಟ್, ಏನು ಕೊಡದೆ ಇಲ್ಲ ಮೋದಿ ಸುಳ್ಳು ಹೇಳ್ಕೊಂಬರ್ಲಿಲ್ವ, ಅವ್ರಿಗೇನು ಓಟ್ ಹಾಕಿದ್ರು, ಎಲ್ಲ ಓಟ್ ಹಾಕ್ತಾನೆ ಇದ್ದಾರೆ. ಅಲ್ಲ, ಅಷ್ಟಾರ ಕೊಡ್ತಾ ಇದ್ರಲ್ಲ, ಏನು ಕೊಡದೆ ಇದ್ದಾರೆ, ಏನು ಕೊಡಲೇ ಇಲ್ವಲ್ಲ. ಬಿಜೆಪಿ ಅವರು ಏನು ಡೆವಲಪ್ಮೆಂಟ್ಸ್ ಮಾಡಿಲ್ವಾ? ಮಾಡಿದ್ದಾರೆ. ಏನೇನು ಮಾಡಿದ್ರು? ಅವ್ರು ಮಾಡಿರೋದು ಅವ್ರಿಗೆ ಗೊತ್ತು, ನಮಗೆ ಕಾಣಿಸುತ್ತೆ. ನಮಗೇನು ಚೇಂಜಸ್ ಬಯಸ್ತೀವಿ ಅಷ್ಟೇ. ಡೆವಲಪ್ಮೆಂಟು ಇವರು ಮಾಡ್ತಾವ್ರಲ್ಲ, ಇವ್ರು ಅವ್ರು ಮಾಡಿದೆ, ಅವ್ರು ಮಾಡಿದ ಮೇಲೆ ಇವರು ಮಾಡಿರೋದು, ಮೊದಲಿಗೆ ಅವರೇ ತಾನೇ ಮಾಡಿರೋದು. ಅವ್ರಿಗೂ ಕೊಡಬೇಕು, ಇವ್ರಿಗೂ ಕೊಡಬೇಕು, ಇವ್ರನ್ನ ನೋಡಿ ಕೊಟ್ಟು ಓಟ್ ಹಾಕ್ಬೇಕು. ಸರಿ, ಅವ್ರಿಗೆ ಒಂದು ಸರಿ ಕೊಡಬೇಕು, ಇವ್ರಿಗೆ ಕೊಡಬೇಕು. ಒಬ್ಬರನ್ನೇ ಹಾಕೊಂಡು ಕೂತ್ಕೊಂಡ್ರೆ ಏನು ಮಾಡ್ತಾರೆ ಜನಕೊಂಡು? ಕಾಂಗ್ರೆಸ್ಸನ್ನು ನೋಡೋಣ, ಇವ್ರಿಗೊಂದು ಚಾನ್ಸ್ ಕೊಟ್ಟು ನೋಡೋಣ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಬೋದು ಮೋಸ್ಟ್ಲಿ. ಎಷ್ಟು ಸ್ಥಾನ ಬರುತ್ತೆ? ಒಂದು 75%. 75% 28 ಸೀಟ್ರಲ್ಲಿ ಮೋಸ್ಟ್ಲಿ ಒಂದು 28 ಸೀಟ್ಸ್ ಇದೆ. ಒಂದು 18-20 ಸೀಟ್ ಬರ್ಬೋದು. ಕಾಂಗ್ರೆಸ್ ಬರೋದು ಚಾನ್ಸಸ್ ಇದೆ. ಅಷ್ಟು ಪಕ್ಕ ಹೇಗೆ ಹೇಳ್ತೀರಾ? ಆಗಿದೆ, ವೋಟಿಂಗ್ ಆಗಿದೆ, ಅಷ್ಟು ಆಗಿರುತ್ತೆ. ಇನ್ನೊಂದು ವೋಟಿಂಗ್ ಸ್ವಲ್ಪ 50% ಆಗಿದೆ, ಹೇಳೋಕ್ಕಾಗಲ್ಲ ಎಷ್ಟು ಆಗಿದೆ ಅನ್ಕಿಸಿ. ಸುಮಾರು ಜನ ಇರಲಿಲ್ಲ ಬೆಂಗಳೂರಲ್ಲಿ, ಎಲ್ಲರೂ ಔಟ್ ಆಫ್ ಸ್ಟೇಷನ್ ಹೋಗಿದ್ರು, ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು 50-50 ಆಗ್ಬೋದು ಅಷ್ಟೇ. ಗ್ಯಾರಂಟಿ ಅವ್ರು 5 ಸ್ಕೀಮ್ ಎಲ್ಲ ನಡೆಸ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು, ಇದ್ರ ಮೇಲೆ ಇನ್ನೂ ಮಾಡ್ಬೋದು ಇನ್ನೂ ಎಕ್ಸ್ಟ್ರಾ. ಅವರು ಮಾಡಿದ್ದಾರೆ ಮೇಡಮ್, ಬಟ್ ಕಾಂಗ್ರೆಸ್ ಅವರು ಮಾಡಿದಾರ ಮಾಡಲಿಲ್ಲ, ಇದು ನಿಜ ಇಲ್ವಾ? ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.